ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಅವರು ಅವರ ಸಂಘಟನೆ ಇರಬಹುದು ಅಥವಾ ಇದೆಲ್ಲ ನಿಮ್ಮ ಒಪಿನಿಯನ್ ಏನು ಇದರಲ್ಲಿ? ಅದು ಉಪಾಧ್ಯಕ್ಷ ಆಗಿದ್ದಾಗಲೇ ಸಂಘಟನೆ ಭಾಳ ಭಾಳ ಇತ್ತು. ಓಕೆ, ಎಲ್ಲೋದ್ರೂ ಯೂತ್ಸು ಸಂಘಟನೆ ಮಾಡ್ತಕ್ಕಂಥದ್ದು ವಿಶೇಷ ಗಮನ ಕೊಡ್ತಾರೆ, ಸ್ಟಡಿ ಮಾಡ್ತಾರೆ, ಸಿಕ್ಕಾಪಟ್ಟೆ ಟೂರು ಮಾಡ್ತಾ ಇರ್ತಾರೆ. ಅಸೆಂಬ್ಲಿಲಿ ನಾನು ಅವರು MLA ಆಗ್ತಾವಿಂದ ನೋಡ್ತಾ ಇದ್ದೀನಿ, 10 ನಿಮಿಷ 15 ನಿಮಿಷ ನಿರರ್ಗವಾಗಿ ಕರ್ನಾಟಕದ ರೈತರ ಬಗ್ಗೆ ಮಾತನಾಡ್ತಾರೆ, ಎಲ್ಲ ಮಾತಾಡ್ತಾರೆ, ಸಬ್ಜೆಕ್ಟು ಹೋಗ್ತಾ ಇದೆ. ಆಮೇಲೆ ಸಡನ್ ಆಗಿ ಕಮಿಟಿನೂ ಕೂಡ ಮಾಡಿಕೊಂಡ್ರು, ಅವ್ರು ಯಾರಿಗೆ ಬೇಕೋ ಅವ್ರ ಕಮಿಟಿನೂ ಕೂಡ ಮಾಡಿಕೊಂಡ್ರು. ಎಲ್ಲ ಕೂಡ ಒಳ್ಳೊಳ್ಳೆ ಒಳ್ಳೊಳ್ಳೆ ಟೀಮ್ ಮಾಡಿದ್ದಾರೆ. ಪಕ್ಷ ಯಾರು ಬಿಟ್ಟು ಹೋದ್ರು ಅವರೆಲ್ಲರನ್ನು ಕೂಗೋದು, ಅವರೆಲ್ಲ ಸೆಟ್ರೇಟ್ ಮಾಡೋದು, ಹಿಂಗೆ ಎಲ್ಲ ಥರದಲ್ಲೂ ಒಳ್ಳೆ ರೀತಿಯಲ್ಲಿ ಸಂಘಟನೆಗೆ ಒತ್ತು ಕೊಡ್ತಿದ್ದಾರೆ, 100ಕ್ಕೆ 100 ಸಕ್ಸಸ್ ಆಗ್ತಾರೆ.